ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ, ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ತುಂಬ ಸೇಫ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವು ಕೂಡ ತುಂಬ ಸೇಫ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ನಿಮ್ಗೆಲ್ರಿಗೂ ನನ್ನ ತಮ್ನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನನ್ನು ತೋರಿಸ್ತಾ ಇದ್ದೀನಿ ಅಂತ. ಹೌದು, ಇವತ್ತಿನ ವೀಡಿಯೋದಲ್ಲಿ ನಾವು ಹೊಸದಾಗಿ ತೊಗೊಂಡಿರುವಂತಹ ಸಾಫ್ಟ್ ಸಿಲ್ಕ್ ಸೀರೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಆದರೆ ವೀಡಿಯೋನ ನೋಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗೋದು. ಹಾಗೆ ನಾನು ತೋರಿಸುವಂಥ ಸೀರೆಗಳಲ್ಲಿ ಯಾವ ಸೀರೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಮೊದಲು ತಡ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿನ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಕೂಡ ಕರೀತಾರೆ, ಹಾಗೆಯೇ ಸಾಫ್ಟ್ ಸಿಲ್ಕ್ ಅಂತ ಕೂಡ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ವೇರ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರೇರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿದೆ. ಕಾಮನ್ ಕಲರೇನಲ್ಲ ಇದು, ಮೆಂತ್ಯ ಕಲರ್ಗೆ ಬ್ಲೂ ಕಲರ್ ಬಾರ್ಡ್ರನ್ನ ಕೊಟ್ಟಿದ್ದಾರೆ. ಕಾಮನ್ನಾಗಿ ನಾವೆಲ್ಲರೂ ನೋಡ್ತಾ ಇರೋದು ಬಾರ್ಡ್ರ್ ಅಂದರೆ ಯೆಲ್ಲೋ ಕಲರ್ಗೆ ರೆಡ್ ಗ್ರೀನ್ ಬಾರ್ಡ್ರ್ಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಈ ಥರ ಸ್ಯಾರಿ ಕಾಂಬಿನೇಷನ್ ನಮಗೆ ತುಂಬಾ ರೇರಾಗಿ ಸಿಗುತ್ತೆ, ಸಿಕ್ತಾಗಲೇ ತೊಗೊಂಡು ಬಿಡಬೇಕು, ಇಲ್ಲಾಂತಂದರೆ ಮತ್ತೆ ಹುಡುಕ್ತೀವಿ ಅಂದ್ರೂ ಅದು ಸೇಲಾಗಿ ಹೋಗಿರುತ್ತೆ, ನಮಗೆ ಸಿಗೋದೇ ಇಲ್ಲ. ನಾನು ನಿಮಗೆ ಪಕ್ಕದಲ್ಲಿ ವೇರ್ ಮಾಡಿ ತೋರಿಸ್ತಾ ಇರೋದು, ಬ್ಲೌಸ್ ಪೀಸು ಅಟ್ಯಾಚ್ ಆಗಿಯೇ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ ಬಂದು ಪ್ಲೇನ್ ಆಗಿದೆ, ಪ್ಲೇನ್ ಬ್ಲೌಸ್ ಪೀಸ್ಗೆ ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಸೆರಗಿಗೆ ಸ್ಟ್ರೈಪ್ಸ್ ಲೈನ್ಸ್ ಹಾಕಿದ್ದಾರೆ, ಅದು ಸೆರಗಿಗೆ ಬರುತ್ತೆ. ನಾನು ವೇರ್ ಮಾಡಿದಾಗ ಫ್ರಂಟಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಅದು ಸೆರಗ್ ಪಾರ್ಟ್ ಬರುತ್ತೆ. ಇವಾಗ ನಾನು ನಿಮಗೆ ಸೈಡಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದು ಸೆರಗ್ ಪಾರ್ಟ್ ಬರುತ್ತೆ. ಇದಾದ ನಂತರ ಇರೋದು ಪ್ಲೇನ್ ಆಗಿರೋದು ಬ್ಲೌಸ್ ಪೀಸ್ ಪಾರ್ಟ್ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೀರೆ ಕೂಡ. ನೀವು ನೋಡ್ತಾ ಇರ್ಬೋದು, ನಾನು ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಈ ಥರ ಸಾಫ್ಟ್ ಸಿಲ್ಕ್ ಸೀರೆಗಳನ್ನ ಯಾರ ಹೆಲ್ಪು ಇಲ್ಲದೆ ಒಬ್ಬರೇ ಸೀರೆನ ಚೆನ್ನಾಗಿ ಉಟ್ಕೋಬೋದು. ನಾವು ಯಾವ ರೀತಿ ಪ್ಲೀಟ್ಸ್ನ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪ್ಲೀಟ್ಸ್ ಕೂತ್ಕೊಳ್ಳುತ್ತೆ, ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಸೀರೆ ಕೂಡ ಸಾಫ್ಟ್ ಸಿಲ್ಕ್ ಸ್ಯಾರಿನೇ. ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ, ಇದು ಸಿಮೆಂಟ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ, ತುಂಬಾ ಸಾಫ್ಟಾಗಿದೆ. ಹಾಗೆಯೇ ಈ ಸೀರೆ ತುಂಬ ಸಿಲ್ವರ್ ಕಲರಲ್ಲಿ ಜರಿ ವರ್ಕ್ನ ಮಾಡಿದ್ದಾರೆ, ಎಲ್ಲೂ ಗೋಲ್ಡ್ ಕಲರ್ ಜರಿ ವರ್ಕ್ ಇಲ್ಲ. ಬಾರ್ಡ್ರಲ್ಲೂ ಅಷ್ಟೇ, ಸೀರೆ ಮೇಲೂ ಅಷ್ಟೇ ಸಿಲ್ವರ್ ಕಲರ್ ಜರಿನಲ್ಲಿ ವರ್ಕ್ ಮಾಡಿದ್ದಾರೆ. ಇವಾಗಿನ ಟ್ರೆಂಡ್ ಸಿಲ್ವರ್ ಕಲರ್ ಜರಿ ವರ್ಕ್ ಇರುವಂತಹ ಸೀರೆಗಳೇ ಇವಾಗಿನ ಟ್ರೆಂಡಲ್ಲಿ ಇರೋದು. ಇವಾಗ ಯಾರೂ ಅಷ್ಟು ಗೋಲ್ಡ್ ಕಲರ್ನ ಲೈಕ್ ಮಾಡೋದಿಲ್ಲ, ತುಂಬ ಜನ ಸಿಲ್ವರ್ ಕಲರ್ ಜರಿ ಇರೋ ಸೀರೆಗಳನ್ನ ಇವಾಗ ತುಂಬಾ ಇಷ್ಟಪಟ್ಟು ತಗೋತಾರೆ. ಅದರಲ್ಲೂ ಸಾಫ್ಟ್ ಸಿಲ್ಕ್ ಸ್ಯಾರಿಗಳನ್ನಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ಇದು ಕೂಡ ಒನ್ ಆಫ್ ದ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಸೆರ್ಗ ಆದಮೇಲೇ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಬ್ಲೌಸ್ ಪೀಸ್ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಬ್ಲೌಸ್ ಪೀಸ್ ಪಿಂಕ್ ಕಲರಲ್ಲಿ ಬಂದಿದೆ. ಬ್ಲೌಸ್ ಪೀಸ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ, ನಾವು ಬ್ಲೌಸ್ಗೆ ವರ್ಕ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬ್ಲೌಸ್ ಪೀಸ್ ಕೂಡ ಇದೆ. ಇವಾಗ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ, ಇದು ಬ್ಲೌಸ್ ಪೀಸ್ ಪಾರ್ಟ್ ಬರುತ್ತೆ. ಈ ಥರ ಸ್ಯಾರಿಗಳನ್ನ ಮದುವೆಗಳಿಗೆ, ರಿಸೆಪ್ಷನ್ಗಳಿಗೆ, ಹಾಗೆಯೇ ನೈಟ್ ಪಾರ್ಟಿಗಳಿಗೆ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಇದರ ಲುಕ್ ಬರುತ್ತೆ. ಈ ಸೀರೆನ ನಾನು ನಮ್ಮ ಚಿಕ್ಕಮ್ಮನಿಗೆ ಅಂತ ತೊಗೊಂಡಿರೋದು. ನೆಕ್ಸ್ಟ್ ತೋರಿಸೋ ಸೀರೆ ಇದೇ ಪ್ಯಾಟರ್ನಲ್ಲಿ ಕಲರ್ ಚೇಂಜ್, ಅದು ನನಗೋಸ್ಕರ ತೊಗೊಂಡಿರೋದು. ಇದು ಕೂಡ ಸಾಫ್ಟ್ ಸಿಲ್ಕ್ ಸ್ಯಾರಿನೇ, ಮೊದಲು ತೋರಿಸಿದ್ನಲ್ವ ಅದೇ ಥರ ಸೀರೆನಲ್ಲಿ, ಇದು ಕಲರ್ ಚೇಂಜ್ ಅಷ್ಟೇ. ಇದು ಪಿಂಕ್ ಸೀರೆಗೆ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ, ಇದು ಕೂಡ ಒನ್ ಆಫ್ ದ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ವೇರ್ ಮಾಡಿದಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಇದರಲ್ಲೂ ಕೂಡ ಸಿಲ್ವರ್ ಜರಿ ವರ್ಕೇ ಇದೆ. ಸೀರೆಗಳಂತೂ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಸೀರೆ, ಆದರೆ ಇದು ವೇರ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಸಾಫ್ಟಾಗಿದೆ ಈ ಸೀರೆ ಅಂತ ಹೇಳಿ. ಈ ಸೀರೆ ಬಂದುಬಿಟ್ಟು ಫ್ಯಾನ್ಸಿ ಸೀರೆ ಅಂತಲೇ ಹೇಳ್ಬೋದು, ಸಿಲ್ಕ್ ಮಿಕ್ಸ್ ಕಾಟನ್ ಅಂತ ಹೇಳ್ತೀವಲ್ವ ಆ ರೀತಿ ಬರುತ್ತೆ ಇದು. ಇದು ಈ ಸೀರೆ ಕೂಡ ತುಂಬಾ ಸಾಫ್ಟಾಗಿದೆ, ಹಾಗೆ ರೆಡ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ಈ ಥರ ಕಾಂಬಿನೇಷನ್ ಸೀರೆ ಕೂಡ ನನ್ನ ಹತ್ರ ಇರಲಿಲ್ಲ. ಹಾಗೆ ಬಾರ್ಡರ್ ಕೂಡ ತುಂಬಾ ಲೆಂತಿಯಾಗಿ ತುಂಬಾ ಚೆನ್ನಾಗಿದೆ, ಒಂದು ಸೈಡ್ ಚಿಕ್ಕ ಬಾರ್ಡ್ರ್ ಬರುತ್ತೆ ಮೇಲ್ಗಡೆ ಸೈಡ್,
ಕೆಳಗಡೆ ಸೈಡ್ ದೊಡ್ಡ ಬಾರ್ಡ್ರು ಬರುತ್ತೆ. ಬಾರ್ಡ್ರಿಗಂತೂ ತುಂಬಾ ಚೆನ್ನಾಗಿ ವರ್ಕ್ನ ಮಾಡಿದ್ದಾರೆ. ಮೇಲ್ಗಡೆ ಸೀರೆನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಬುಟ ಬುಟ ಥರ ವರ್ಕ್ ಮಾಡಿದ್ದಾರೆ. ಹಾಗೆಯೇ ಮಧ್ಯ ಲೈನ್ಸ್ ಕೂಡ ಇದೆ, ಅದರಿಂದ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ನಿಮಗೆ ತೋರಿಸ್ತಿರೋದು ಬ್ಲೂ ಕಲರ್ ಮೇಲ್ಗಡೆಗೆ ಬರುತ್ತೆ, ದೊಡ್ಡ ಬಾರ್ಡ್ರ್ ಇರೋದು ಕೆಳಗಡೆಗೆ ಬರುತ್ತೆ. ಹಾಗೆ ಇದಕ್ಕೆ ಬ್ಲೂ ಕಲರಲ್ಲಿ ಬ್ಲೌಸ್ ಪೀಸ್ನ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿ ಬ್ಲೌಸ್ ಪೀಸ್ ಅಂತೂ ಪ್ಲೇನ್ ಬ್ಲೌಸ್ ಪೀಸ್ ಕೊಟ್ಟಿಲ್ಲ. ಈಗ ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ಗೂ ಕೂಡ ಸ್ಟ್ರೈಪ್ಸ್ ಸ್ಟ್ರೈಪ್ಸ್ ಲೈನ್ಸ್ ಇದೆ. ಹಾಗೆಯೇ ಬಾರ್ಡರ್ ಕೂಡ ಬ್ಲೌಸ್ ಪೀಸ್ಗೆ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ವರ್ಕ್ ಮಾಡಿಸೋ ಅವಶ್ಯಕತೆನೇ ಇಲ್ಲ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನಾದರೂ ಡಿಸೈನ್ ಮಾಡಿಸ್ಕೊಂಡ್ರೆ, ಚೆನ್ನಾಗಿರೋ ಪ್ಯಾಟರ್ನ್ ಇಡಿಸಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆನ ನಾನು ವೇರ್ ಮಾಡಿ ನಿಮಗೆ ತೋರಿಸಿಲ್ಲ, ಯಾಕಂದರೆ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಗುಡಿಸೋದಕ್ಕೆ ಅಂತ ತೊಗೊಂಡಿದ್ದು, ಅದಕ್ಕೋಸ್ಕರ ಈ ಸೀರೆನ ನಾನು ವೇರ್ ಮಾಡಲಿಲ್ಲ. ಇವಾಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಇದು ಸೆರಗಿಗೆ ಬರುತ್ತೆ. ಸೆರಗಿಗೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕೆಳಗಡೆ ಬಾರ್ಡ್ರ್ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಸೆರಗನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೀರೆ ಕೂಡ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಕಾಂಬಿನೇಷನ್ನೇ ಅಷ್ಟೊಂದು ಚೆನ್ನಾಗಿದೆ. ರೆಡ್ ಕಲರ್ಗೆ ಬ್ಲೂ ಕಲರ್ ಬಾರ್ಡರ್ ಕಾಂಬಿನೇಷನಲ್ಲಿ ಸೀರೆನ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಒಂದ್ಸಲ ವೇರ್ ಮಾಡಿ ಈ ಸೀರೆನ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಬಾರ್ಡರ್ ಕೂಡ ನೀವು ನೋಡ್ತಾ ಇರ್ಬೋದು, ಬಾರ್ಡರ್ ಎಷ್ಟು ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ನೈಟ್ ಪಾರ್ಟೀಸ್ಗಂತೂ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ತೋರಿಸೋವಂಥ ಸೀರೆ ಬಂದುಬಿಟ್ಟು ನಾನು ಆನ್ಲೈನಲ್ಲಿ ತೊಗೊಂಡಿರೋವಂಥ ಸೀರೆ. ಇದು ಕೂಡ ಸಾಫ್ಟಾಗಿದೆ, ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿರೋವಂತಹ ಸೀರೆ ಇದು. ಇದನ್ನು ತರಿಸಿ ಆಲ್ಮೋಸ್ಟ್ ಒಂದು 3-4 ತಿಂಗಳೇ ಆಯಿತು, ಇದನ್ನು ಓಪನ್ ಕೂಡ ಮಾಡಿಲ್ಲ. ತಂದಾಗ ನೋಡಿದ್ದಷ್ಟೇ. ಇವಾಗ ನಾನು ನಿಮಗೆ ಓಪನ್ ಮಾಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯೆಲ್ಲೋ ಕಲರಲ್ಲಿ ಸೀರೆ ಇದೆ. ಬ್ಲೌಸ್ ಪೀಸ್ ಕೂಡ ಪ್ಲೇನ್ ಯೆಲ್ಲೋನಲ್ಲಿ ಕೊಟ್ಟಿದ್ದಾರೆ, ಬಾರ್ಡ್ರು ಕೂಡ ಕೊಟ್ಟಿದ್ದಾರೆ ಈ ಬ್ಲೌಸ್ ಪೀಸ್ಗೆ. ಹಾಗೆಯೇ ಬಾರ್ಡ್ರು ಕೂಡ ತುಂಬ ಸಿಲ್ಕಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಸೀರೆ ಕೂಡ ಲೈಟ್ ವೆಯ್ಟ್ ಇದೆ. ಈ ಸೀರೆ ಬಂದುಬಿಟ್ಟು ಫ್ಯಾನ್ಸಿ ಸೀರೆನೇ. ಇದಕ್ಕೆ ಬ್ಲೌಸ್ನ ನಾವು ಸ್ವಲ್ಪ ಟ್ರೆಂಡಿಯಾಗಿ ಹೊಲಿಸ್ಕೊಂಡ್ರೇ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಲೈಟ್ ವೆಯ್ಟ್ ಸೀರೆನೇ, ಹಾಗೆ ಸಾಫ್ಟಾಗಿ ಕೂಡ ಇದೆ, ಯಾವುದೇ ಹಾರ್ಡ್ನೆಸ್ ಇಲ್ಲ. ನಾನು ನಿಮಗೆ ಬಾರ್ಡರ್ ಕೂಡ ತೋರಿಸ್ತಿದ್ದೀನಿ ಸಿಲ್ಕಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಆಚೆ ಸಿಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿರೋದು. ಈ ಸೀರೆ ಇಷ್ಟ ಆದರೆ ಬೇಕಾದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ತೊಗೊಳ್ಳಿ. ಇದೇ ಕಲರ್ ಸೀರೆನ ನಾನು ನಮ್ಮ ಅಮ್ಮನಿಗೆ ಪಿಂಕ್ ಕಲರಲ್ಲಿ ಬುಕ್ ಮಾಡಿಕೊಟ್ಟಿದ್ದೆ, ಅದೇ ಥರ ಸೀರೆನ ನಾನು ಇವಾಗ ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ, ಬ್ಲೌಸ್ಗಳನ್ನ ನಾನು ಇನ್ನು ಸ್ಟಿಚ್ ಮಾಡಿಸ್ಕೋಬೇಕಾಗಿದೆ. ಇವಾಗ ನಾನು ನಿಮಗೆ ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲೌಸ್ ಪೀಸ್ಗೂ ಕೂಡ ಬಾರ್ಡರ್ ಬಂದಿದೆ, ಹಾಗೆ ಪ್ಲೇನಲ್ಲಿ ಯೆಲ್ಲೋ ಕಲರಲ್ಲಿ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಇದಿಷ್ಟು ನಾವು ಇವಾಗ ಹೊಸದಾಗಿ ತಗೊಂಡಿರುವಂತಹ ಸಾಫ್ಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ಈ ಎಲ್ಲ ಸ್ಯಾರಿಗಳಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೊದಲು ತೋರಿಸಿದಂತಹ 4 ಸೀರೆಗಳನ್ನ ನಾನು ಹಾಸನಲ್ಲಿ ತೊಗೊಂಡು ಬಂದಿರೋದು. ಕೊನೆಯದಾಗಿ ತೋರಿಸಿದಂತಹ ಒಂದೇ ಒಂದು ಸೀರೆನ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿರೋದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.